ಇವೆಲ್ಲ ಅವರಿಗೆ ಕಣ್ ಕಾಣ್ತಾ ಇಲ್ಲ ಅವರ ಅಧಿಕಾರ ಅವಧಿಯಲ್ಲಿ ಏನೇನು ಮಾಡಿದ್ರು ಇವೆಲ್ಲ ಜನಕ್ಕೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಜನ ಎಲ್ಲಿ ಕುಣಿಸ್ಬೇಕೋ ಕುಣಿಸಿದ್ದಾರೆ ಒಂದು ವಿರೋಧ ಪಾರ್ಟಿ ಮಾಡೋಕ್ಕಾಗ್ತಾ ಇಲ್ಲ ಆಯಿತಾ ಲೀಡರ್ಶಿಪ್ ಮಾಡೋಕ್ಕಾಗ್ತಾ ಇಲ್ಲ ಈಗ ನನಗೆ ಹೇಳ್ತಾರಲ್ಲ ಈ ಬಿ ಜೆ ಪಿ ಸರ್ಕಾರ 2019 ಇದೇ ಹಿಂಸಾಚಾರ ಮತ್ತೊಂದು ಎಲ್ಲ ಕೂಡ 385 ಕ್ರಿಮಿನಲ್ ಕೇಸನ್ನು ಹಿಂದೆ ತೆಗೆದುಕೊಂಡಿದೆ 1000ಕ್ಕೂ ಹೆಚ್ಚು ಪ್ರಕರಣಗಳನ್ನು ಕೆಲವು ಘಟನೆಗಳಿವೆಲ್ಲ ಇದೆ ಆರಂಭದಲ್ಲೇ 7361 ರೌಡಿ ಶೀಟ್ಗಳನ್ನು ಕೈಬಿಟ್ಟವರೆ ಬಸವರಾಜ್ ಬೊಮ್ಮಯ್ಯರವರು ಅರ್ಗ ಜ್ಞಾನೇಂದ್ರವರು ಜಿ ಸಿ ಮಧುಸ್ವಾಮಿಯವರು ಅಂಗಾರವರು ಅರುಣ್ ಕುಮಾರ್ ರಾಣಿಬೆನ್ನೂರು ಬೊಪ್ಪಯ್ಯ ದೊಡ್ಡನಗೌಡರು ಜಿ ಪಾಟೀಲ್ ವೀರಣ್ಣ ಚರಂತಿಮಠ ಎಸ್ ಆರ್ ವಿಶ್ವನಾಥ್ ಬಿ ಎಸ್ ಪಾಟೀಲ್ ಸುಭಾಷ್ ಗುತ್ತೇದಾರು ರಾಜ್ಕುಮಾರ್ ಪಾಟೀಲ್ ತೆಲ್ಲೂರ್ ರವೀಂದ್ರನಾಥ್ ಮಾಡ್ನಾಳ್ ವಿರೂಪಾಕ್ಷಪ್ಪ ಆನಂದ್ ಮಾಮುನಿ ಸೌದತ್ತಿ ಪಾಟೀಲ್ ಅರವಿಂದ್ ಬೆಲ್ಲದ್ ಎಸ್ ಕೆ ಬಿಳ್ಳುಪಿ ಎನ್ ರವಿಕುಮಾರ್ ವಿಧಾನ ಪರಿಷತ್ ಇವರೆಲ್ಲ ವಾಪಸ್ಗೆ ಮನವಿ ಮಾಡಿದ್ದಂಥ ದಾಖಲೆ ಬೇಕಾದ್ರೆ ಬಿಡುಗಡೆ ಮಾಡ್ತೀವಿ ಅವ್ರಿಗೂ ರಾಜಕಾರಣದಲ್ಲಿ ಕಾರ್ಯಕರ್ತರು ಅಂದ್ಬಿಟ್ಟು ಅವರು ಕೂಡ ಮಾಡಿದ್ದಾರೆ ನಾವು ಯಾರು ಅಮಾಯಕರಿದ್ದಾರೆ ಅನ್ನೇ ಆಗಬಾರ್ದು ಅಂತೇಳಿ ನಮಗೆ ಕೆಲವು ಲೋಕಲ್ ರಿಕ್ವೆಸ್ಟಿಂದ ನಾವು ಮಾಡಿದ್ದೀವಿ ಕಾನೂನು ಪ್ರಕಾರ ಪರಿಶೀಲನೆ ಮಾಡ್ತಾರೆ ಕಾನೂನು ಚೌಕಟ್ಟಲ್ಲಿ ಮಾಡೋಕ್ಕೆ ಅವಕಾಶ ಇದ್ದರೆ ಅದಕ್ಕೊಂದು ಸಬ್ ಕಮಿಟಿ ಇದೆ ಆಫೀಸರ್ಸು ಮಾಡ್ಬೋದು ಅನ್ನೋದಾದ್ರೆ ರೆಕಮೆಂಡ್ ಮಾಡ್ತಾರೆ ಸರ್ಕಾರ ಮಾಡ್ತೀವಿ ನನ್ನ ಮೇಲೂ ಬೇಕಾದಷ್ಟು ಕೇಸ್ ಹಾಕ್ತವ್ರೆ ನನ್ನ ಮೇಲೂ ಕೇಸ್ ಹಾಕ್ತವ್ರೆ ಈಗೂ ಕೇಸ್ಗಳು ಬೇಕಾದಷ್ಟು ನಡೀತಾ ಇದೆ ಇವೆಲ್ಲ ರಾಜಕೀಯದ ಉದ್ದೇಶ ಕೇಸ್ಗಳು ನಡೀತಾ ಇದೆ ಸರ್ ಸಬ್ ಕಮಿಟಿಗೆ ಹೋಗ್ಬೇಕು ಸಬ್ ಕಮಿಟಿ ಆದಮೇಲೆ ನಂತರ ಕ್ಯಾಬಿನೆಟ್ಗೆ ಬರಬೇಕು ಕ್ಯಾಬಿನೆಟ್ ತೀರ್ಮಾನ ಆದಮೇಲೆ ಕೇಸ್ ಒಪ್ಪಾಡ್ಸ್ ಪಡೆಯೋದಂತ ದಾಖಲೆ ಆದರೆ ಅರ್ಜೆಂಟ್ ಯಾಕೆ ಸರ್ ಅರ್ಜೆಂಟ್ ಎಲ್ಲಿದೆ ಅರ್ಜೆಂಟ್ ನಿಮ್ಗೆ ಅರ್ಜೆಂಟ್ ಇದೆ ಅಷ್ಟೇ ಬಿ ಜೆ ಪಿಯವ್ರಿಗೆ ಅರ್ಜೆಂಟ್ ಯಾಕೆ ಅವ್ರಿಗೆ ಅರ್ಜೆಂಟ್ ಇದೆ ಪಾಪ ಅವ್ರು ಅರ್ಜೆಂಟು ದಿನ ನೀವು ಅವ್ರನ್ನ ತೋರಿಸ್ತಾ ಇದ್ದೀರಿ ಪಾಪ ಅವರು ಅವ್ರದ್ದೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ ಎಲ್ಲ ಅವ್ರವ್ರು ಬರೆದು ಅವ್ರು ರೆಕಮೆಂಡ್ ಮಾಡಿದ್ದು ಅವ್ರ ಸಿಗ್ನೇಚರ್ಗಳು ಎಲ್ಲ ತಂದು ಲೆಟ್ರ್ಗಳೆಲ್ಲ ಇಡ್ಲ ನಾ ಈಗ ಹೆಸರು ಹೇಳಿದ್ದೀನಲ್ಲ ಅವ್ರು ನಾನು ಹೇಳಿಲ್ಲ ಅಂತ ಹೇಳಿ ಆಮೇಲೆ ಎಲ್ಲ ಲೆಟ್ರ್ಗಳನ್ನೆಲ್ಲ ಪೋಸ್ಟ್ ಮಾಡ್ತೀನಿ ಸರ್ ಸರ್ ಬಿಹಾರ್ ಬಳಿಕ ರಾಜ್ಯದಲ್ಲೂ ಕೂಡ ಜಾತಿ ಗಣತಿ ವರದಿಯನ್ನು ಬಿಡುಗಡೆ ಆಗಬೇಕು ಅಂತ ಸಾಕಷ್ಟು ಜಾತಿ ಜನಗಣತಿ ವರದಿ ಸರ್ ಒಳ್ಳೆಯಪ್ಪ ನಾವು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಅದನ್ನು ಕಾಂತರಾಜ್ ಅವ್ರ ನೇತೃತ್ವದ ಸಮಿತಿ ಮಾಡಿದ್ದು ಅದು ಫುಲ್ಲು ಆಗಲಿಲ್ಲ ಅನ್ನೋದು ಒಂದು ಇದೆ ಅದ್ರ ಬಗ್ಗೆ ಮತ್ತೆ ಜನರದ ಬೇಡಿಕೆ ಇದೆ ನಮ್ಮ ಪಾರ್ಟಿಲೂ ಒಂದು ನಮ್ಮದೊಂದು ಸ್ಟ್ಯಾಂಡ್ ಇದೆ ಎಲ್ಲರಿಗೂ ಕೂಡ ಕೆಲವರು ಅಪೇಕ್ಷೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಾನು ಇಲ್ಲ ಅಂತ ನಾನು ಹೇಳೋದಿಲ್ಲ ಏನಿದೆ ಅದನ್ನು ಸೆಟ್ರೇಟ್ ಮಾಡ್ತೀವಿ ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ನಾವೊಂದು ಸ್ಟ್ಯಾಂಡ್ ತೊಗೊಂಡಿದ್ದೀವಿ ಆ ಸ್ಟ್ಯಾಂಡ್ ಬಗ್ಗೆ ನಮ್ಮ ಪಕ್ಷ ಕೆಲಸ ಮಾಡ್ತದೆ